ನಾನು ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇರಲಿಲ್ಲ ಅನ್ನುವ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿ ಹೇಳ್ತಾರೆ. ವಯಸ್ಸಿನ ಬಗ್ಗೆ ನಮಗೆಲ್ರಿಗೂ ಅರಿವಿರಬೇಕು. 90ರಲ್ಲಿ ನಾವು 50 ವರ್ಷದವರ ತರಹ ನಟನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ವಯಸ್ಸಿಗೆ ಗೌರವ ಕೊಟ್ಟು ನಾನು ಕ್ರಮೇಣ ಈ ಸಾರ್ವಜನಿಕ ಜೀವನದಿಂದ ಹಿಂಜರಿತಾ ಇದ್ದೀನಿ. ಸರ್, ಹಳೆ ಮೈಸೂರು ಭಾಗದಲ್ಲಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನೋದು ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಚರ್ಚೆ ನಡೀತಾ ಇದೆ. ಇಲ್ಲ, ನಾನೇ ರಿಟೈರ್ ಆಗ್ತಾ ಇರುವಾಗ ಕಡೆಗಣಿಸುವ ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ನಾನೇ ಸ್ವಯಂ ಪ್ರೇರಿತನಾಗಿ ತೆರೆಯ ಮರೆಗೆ ಹೋಗಬೇಕು ಅಂತ ನಾನು ಉದ್ದೇಶಿಸಿರುವಾಗ ಕಡೆಗಣಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ, ಯಾಕಂದ್ರೆ ಅವರು ಪೆನ್ಷನ್ ಕೊಡೋದಿಲ್ಲ, ಅದಕ್ಕೋಸ್ಕರ ಗಮನಕ್ಕೆ ತರಲಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕಟ್ಟು ಪ್ರಯತ್ನ ಆಗ್ತದೆ, ಆದ್ರೆ ಇಲ್ಲಿ ಭಾವನಾತ್ಮಕ ವಿಚಾರ ಒಂದು ಕಡೆ ಇದೆ. ಸೊ ಈ ಭಾಗದಲ್ಲಿ ಈ ಪಕ್ಷ ಬಿಜೆಪಿ ಹೊಸದಾಗಿ ಕಟ್ಟಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗಬೇಕು ಅಂದ್ರೆ ಯಾವ ಕಾರ್ಡ್ ಅನ್ನ ಯಾವ ವಿಚಾರ ಇಟ್ಟುಕೊಂಡು ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಯಾರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದಾರೆ ಅವರಿಗೂ ತೀರ್ಮಾನ ಮಾಡಿ. ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲ, ಆದ್ದರಿಂದ ನಾನು ಅದರ ಬಗ್ಗೆ ಹೆಚ್ಚು ಗಮನ. ಮೈಸೂರು ಬೆಂಗಳೂರು ಹೈವೇಗೆ ಒಂದು ಹೆಸರನ್ನು ಇಡಬೇಕು ಅಂತ ಪತ್ರ ಕೂಡ ಬರೆದಿದ್ರಿ. ಸೊ ಬೇರೆ ಬೇರೆ ಹೆಸರುಗಳು ಕೂಡ ರೈಸ್ ಆಗ್ತಾ ಇದೆ, ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಸರ್. ನಮ್ಮ ಒಟ್ಟಾರೆ ಅಭಿಪ್ರಾಯ ಸರ್, ಈ ಬಗ್ಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಗೌರ್ಮೆಂಟ್ಗೆ? ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇಶ ಕಂಡಂತ ಅಭೂತಪೂರ್ವಕವಾದಂತಹ ಒಬ್ಬ ಮಹಾರಾಜರು. ಜನಸೇವೆಯೇ ತಮ್ಮ ಜೀವನದ ಮುಖ್ಯ ಗುರಿಯಾಗಿ ಇಟ್ಕೊಂಡು ಹಳೆಯ ಮೈಸೂರಿನ ಭಾಗಕ್ಕೆ ಅವರ ಕೊಡುಗೆ ಅಪಾರ. ಅದನ್ನ ಗಮನದಲ್ಲಿಟ್ಕೊಂಡು ಈ ಮೈಸೂರು ಬೆಂಗಳೂರು ಹೈವೇ, ಅದಕ್ಕೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಹಾಗೆ ಅಂಥೇಳಿ ನಾನು ಒಂದು ಸೂಚನೆಯನ್ನು ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿಯವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರಿಗೆ ಸಲ್ಲಿಸಿದ್ದೇನೆ. ಅವರು ಸಕಾರಾತ್ಮಕವಾಗಿ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಹಾಗೆ ಅಂಥೇಳಿ ನನಗೆ ನನ್ನ ಆಶೆ ಇದೆ. ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಮಕ್ಕಳಿಗೆ 12ರಷ್ಟು ಮೀಸಲಾತಿ ಕೊಡಬೇಕನ್ನುವಂಥದ್ದು, ಈ ಬಗ್ಗೆ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯ ಸ್ವಾಮೀಜಿಗಳು ಕೂಡ ಹೇಳಿದ್ರು ಉಗ್ರ ಹೋರಾಟ ಮಾಡಬೇಕಾಗುತ್ತಾ? ಇನ್ನು ಸರ್ಕಾರಕ್ಕೆ ಸಲಹೆ ಏನು ಕೊಡ್ತೀರಾ ಅಥವಾ ಏನು ಹೇಳ್ತೀರಾ ಪಕ್ಷ ಪಡ್ತೀರಾ? ನಾನು ಕೇಳಿದಾಗ ಸಲಹೆ ಕೊಡ್ತೀನಿ, ಆದರೆ ಮೇಲೆ ಬಿದ್ದು ನಾನು ಸಲಹೆ ಕೊಡೋದಕ್ಕೆ ಹೋಗುದು. ನಿಮ್ಮ ಅಭಿಪ್ರಾಯ ಅಂತ, ನಿಮ್ಮ ಅಭಿಪ್ರಾಯ ಏನಾಗುತ್ತೆ? ಅಭಿಪ್ರಾಯ ಎಲ್ಲಿ ಪ್ರಸ್ತುತವೋ ಅಲ್ಲಿ ನಾನು ಹೇಳ್ತೀನಿ ಸರ್. ಒಂದು ವಿಚಾರ,